ಈ ಮದುವೆ ನಡಿಬಾರ್ದು. ನೀವೇನಾದ್ರೂ ಈ ಮದುವೆ ಆಗಕ್ ಬಿಟ್ರೆ ತುಂಬಾ ದೊಡ್ಡ ತಪ್ಪು ಮಾಡ್ದ ಹಾಗೆ. ಒಳ್ಳೆ ಮಾತಾಡು ಬಬಲ್ಸ್, ಒಳ್ಳೆ ಮಾತಾಡು. ಒಂದ್ ನಿಮಿಷ ಅಂಬರೀಶ್, ಅವಳನ್ನ ಮಾತಾಡಕ್ ಬಿಡಿ ಪ್ಲೀಸ್. ಹಾ ಬಬಲ್ಸ್ ಹೇಳು, ನೀನ್ ಯಾಕೆ ಹೇಳ್ದೆ ರಜನಿ ಜೊತೆ ಶ್ಯಾಮ್ ಮದ್ವೆ ನಡಿಬಾರ್ದು ಅಂತ? ಒಂದ್ ವೇಳೆ ಆ ಹುಡ್ಗಿ ಈ ಮನೆ ಸೊಸೆ ಏನಾದ್ರೂ ಆಗ್ಬಿಟ್ರೆ ಸುಖ ಶಾಂತಿ ಶಾಶ್ವತವಾಗಿ ಒಂದೇ ಸಲ ಮುಳುಗ್ ಹೋಗ್ಬಿಡತ್ತೆ. ಆಮೇಲೆ ಅಮಾವಾಸ್ಯೆಯ ಕತ್ತಲೆಯ ರಾತ್ರಿಗಳು ಈ ಮನೇನ ಆವರಿಸ್ಕೊಂಡ್ ಬಿಡತ್ತೆ. ಇವತ್ತು ಎಷ್ಟು ಕುಡ್ದಿದ್ಯಾ ನೀನು? ಅಣ್ಣ ನೀನ್ ಸ್ವಲ್ಪ ಸುಮ್ನೆ ಇರು, ಅತ್ತಿಗೆ ನಾನು ಆಣೆ ಮಾಡಿ ಹೇಳ್ತಿದ್ದೀನಿ, ಅವಳ ಜಾತಕನ ನಾನೇ ಬರ್ದಿದ್ದೀನಿ. ರಜನಿ ನೀನ್ ಹುಟ್ಟಿದ ದಿನಾಂಕ ಏನು? 13 ಜನವರಿ. ಮತ್ತೆ ಇಸ್ವಿ? 2016. ತಮಾಷೆ ಮಾಡ್ತಿದ್ದಾಳೆ, ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಅವಳು ಪಾಪ. ನೋ, ನಮ್ದು ಮ್ಯಾಥ್ಸ್ ಬಹುತ್ ಪಕ್ಕ. 17 995 / 9 ಎಷ್ಟು? 1995. ಇಯರ್ ಆಫ್ ಬರ್ತ್ 21 ವರ್ಷ ಇವಳಿಗೆ. ಮತ್ತೆ ಹುಟ್ಟಿದ ಸಮಯ? ಅಪ್ಗ್ರೇಡ್ ಆಗಿ 7 ಗಂಟೆ 6 ನಿಮಿಷ ಮತ್ತೆ 8 ಸೆಕೆಂಡ್ ಆಗಿದೆ. ಏನ್ ಹೇಳ್ತಿದ್ದಾಳೆ? 6 ಗಂಟೆ 6 ನಿಮಿಷಕ್ಕೆ ಹುಟ್ಟಿದ್ದು ಅದನ್ನ ಹೇಳ್ತಿದ್ದಾಳೆ. ಅರೆ ಬೆಳಿಗ್ಗೆನಾ ಸಂಜೆನಾ? ಬೆಳಿಗ್ಗೆ. ಹೌದಾ, 6 ಗಂಟೆ 6 ನಿಮಿಷ. ಈ ಮದ್ವೆ ಸಾಧ್ಯ ಇಲ್ಲ. ಯಾಕೆ? ಇವಳ ಜಾತಕ ಮೋಹಿನಿ ಜಾತಕ, 6 6 6 ಅಂದ್ರೆ ರಾಕ್ಷಸಿ ಯೋಗ. ಅವಳ ಜಾತಕದಲ್ಲಿ ಬರೀ ಮೋಹಿನಿ ಗುಣಗಳೇ ಇವೆ. ಬಬಲ್ಸ್, ನಿನ್ ಮಾತನ್ನ ನಾವು ಇಗ್ನೋರ್ ಮಾಡಕ್ ಆಗಲ್ಲ ಅಂಬರೀಶ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ಶ್ಯಾಮ್ನ ಲೈಫ್ ಪ್ರಶ್ನೆ. ಅಯ್ಯೋ ನೀನ್ ಸುಮ್ನೆ ಇರು ಸುಷ್ಮಾ, ನೀನು ವಿದ್ಯಾವಂತೆ, ನೀನ್ ಯಾಕೆ ಈ ಮೂಢನಂಬಿಕೆಗೆಲ್ಲ ಕಿವಿ ಕೊಡ್ತಾ ಇದ್ಯಾ? ಇದನ್ನ ಇವಳು ಹೇಳ್ತಾ ಇಲ್ಲ, ಇದ್ರ ಒಳಗಡೆ ಇರೋ ದೇವ್ರು ಹೇಳ್ತಾ ಇರೋದು ದೇವ್ರು. ಅಯ್ಯೋ ನಿಜವಾಗ್ಲೂ ಇಲ್ಲ ಅದಕ್ಕೆ, ಖಂಡಿತ ಇಲ್ಲ. ನಿಮಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಖುದ್ದಾಗಿ ಜಾತಕ ನೋಡಿ ತಗೊಳ್ಳಿ ನೋಡಿ. ಲೆಟ್ ಮಿ ಸಿ. ಶಿ ಇಸ್ ರೈಟ್. ಏನು? ಇದನ್ನ ಬಬಲ್ಸ್ ಕುಡಿದ್ ನಶೆಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ನಾನ್ ನಿಮ್ಗೊಂದ್ ವಿಷಯ ಹೇಳ್ತೀನಿ, ಅದನ್ನ ನೀವು ನಂಬೋದೇ ಇಲ್ಲ ಅನ್ಸತ್ತೆ. ನಾನು ಇವತ್ತು ಅಡಿಗೆ ಮನೆಗೆ ಹೋದಾಗ ಅಲ್ಲಿ ರಜನಿ ಕೈ ಎಷ್ಟು ಉದ್ದ ಆಗಿದನ್ನ ನಾನ್ ನೋಡ್ದೆ. ಅಯ್ಯೋ ದೇವ್ರೆ, ಒಳ್ಳೆ ಭೂತದ ತರ ಅಮ್ಮಮ್ಮ ಅಂದ್ರು 10-12 ಅಡಿ ಉದ್ದ ಇರ್ಬೋದು. ಇವಾಗ ಹೇಳಿ, ನಾನೇನಾದ್ರೂ ನಶೆಯಲ್ಲಿ ಇದ್ದಿದ್ರೆ ನಾನ್ ಇದನ್ನೆಲ್ಲ ನೋಡ್ತಾ ಇದ್ನ ಅಣ್ಣ, ಇಲ್ಲ ತಾನೆ? ಬಬಲ್ಸ್, ಇದ್ ಏನ್ ಹೇಳ್ತಾ ಇದೀಯ ನೀನು? ನೋಡು, ನಿನ್ನ ಕುಂಡ್ಲಿ ವಿಷಯನ ನಾನು ಅರ್ಥ ಮಾಡ್ಕೋಬಲ್ಲೆ, ಇಟ್ಸ್ ಎ ಸೈನ್ಸ್, ಬಟ್ ರಜನಿ ಭೂತ ಅನ್ನೋದು ಸ್ವಲ್ಪ ಜಾಸ್ತಿ ಆಯ್ತು. ಗಾಡ್ ಬಬಲ್ಸ್, ಮೊದಲನೇ ಸಲ ನಿನ್ನ ನಂಬೋದಕ್ ಪ್ರಯತ್ನ ಪಟ್ಟೆ, ಬಟ್ ನೀನ್ ಆ ನಂಬಿಕೆನೂ ಕಳ್ಕೊಂಡ್ಬಿಟ್ಟೆ. ಅತ್ಗೆ ದಯವಿಟ್ಟು ನೀವ್ ನನ್ನ ನಂಬಿ, ಅತ್ಗೆ ನಂಬಿ. ನೋಡು ಸುಷ್ಮಾ, ಇವಳ ಮಾತನ್ನ ನಂಬೇಕು. ಆದ್ರೆ ಅತ್ಗೆ ಮಾಡು ಬಬಲ್ಸ್, ಪ್ಲೀಸ್ ಸ್ಟಾಪ್ ಇಟ್. ಈಗ ರಜನಿ ಈ ಮನೆ ಸೊಸೆ ಆಗೋದ್ರಿಂದ ಯಾರು ತಡಿಯೋಕ್ ಆಗಲ್ಲ. ಅರೆ ಸುಷ್ಮಾ, ಇವತ್ತೇ ಮೊದಲನೇ ಸಲ ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬಂದಿರೋದು ನೋಡು. ಸುಷ್ಮಾ, ನನಗ್ ಗೊತ್ತು ನಿನಗೆ ರಜನಿ ಇಷ್ಟ ಇಲ್ಲ ಅಂತ. ಆದ್ರೆ ರಜನಿಗೆ ನೀನು ಜಿದ್ದಿನಿಂದ ಎಷ್ಟೇ ಕಷ್ಟದ ಪರೀಕ್ಷೆ ಕೊಟ್ರು ಅದನ್ನೆಲ್ಲ ಮಾಡಿ 1 ಪಾಸ್ ಆಗಿದ್ದಾಳೆ. ಸಾಕು ಸಾಕು ಸುಷ್ಮಾ. ಅರೆ ಶ್ಯಾಮ್ ಖುಷಿಯಾಗಿದ್ದಾನೆ ಅಂದ್ರೆ ಮನೇಲಿ ಎಲ್ಲರೂ ಖುಷಿಯಾಗಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ನೀನ್ ಈ ಸಂಬಂಧನ ಒಪ್ಕೋ, ನಡಿ ಕೆಳಗಡೆ ಹೋಗೋಣ, ಮದುವೆಗೆ ಎಲ್ಲ ತಯಾರಿ ಮಾಡೋಣ, ನಡಿ. ನಾನು ಅದನ್ನ ಕಣ್ಣಾರೆ ನೋಡಿದ್ದೆ. ಮೊದ್ಲು ನೀನು ನಡಿ 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 ನಡಿ. ಏನಾಯ್ತು ತಾತ, ಪಾಸ್ ಮಾಡಿದ್ರ ಫೇಲ್ ಮಾಡಿದ್ರ? ಏಕ್ದಮ್ ಪಾಸ್. ನಮ್ದುಕ್ಕೆ ಫೇಲ್ ಆಗೋಕೆ ನಿಮ್ದು ಹೇಳಿ ಕೊಟ್ಟಿಲ್ಲ ಶ್ಯಾಮ್. ಸೂಪರ್ಬ್, ಗುಡ್. ಸೊ ತಾತ ನಿನ್ನ ಪಾಸ್ ಮಾಡಿದ್ರು? ಏಕ್ದಮ್ ಪಾಸ್. ನಮ್ದು ಹತ್ರ ಬಂದಿತ್ತು ಅದು, ನಾವ್ ಅದನ್ನ ಹೊಡೆದು ಓಡಿಸಿದ್ವಿ ಪೊಲೀಸು ಚೋರ್ನ ಓಡಿಸೋ ಹಾಗೆ. ಏನು ಏನಂದೆ ನೀನು?
ನಮ್ದುಕ್ಕೆ ಚುಚ್ಚುಕೆ ಅಂತ ಬಂತು ಕಾಗೆ. ಅದಕ್ಕೆ ನಾನು ಐಸಾ ಕರೆಂಟ್ ತೋರಿಸ್ದೆ, ಅದು ಅಲ್ಲೇ ಬ್ರೇಕ್ ಅನ್ನ ಹೊಡೆದು ಯೂ ಟರ್ನ್ ತಗೊಂಡು ಕಾಕು ಅಂತ ಹಾರೋಯ್ತು ಕಾಗೆ. ನಾವು ಸರಿ ಮಾಡಿದ್ವಾ ಶಾಮ್? ನೋ, ತಾತಾಗೆ ಕರೆಂಟ್ ಅಂದ್ರೆ ಕಾಗೆಗೆ ಕರೆಂಟ್. ಅಮ್ಮ ಏನಂದ್ರು ಅಲ್ಲೇ ಇದ್ರಲ್ಲ ಅಮ್ಮ ಪಾಸ್ ಅಂದ್ರ ಏಕ್ದಮ್ ಪಾಸ್. ನಮ್ದುಕ್ಕೆ ಹತ್ರ ಬಂದ್ರು, ನಾವು ಅವ್ರನ್ನ ಹೇಗ್ ಓಡಿಸಿದ್ವಿ ಅಂದ್ರೆ ಪೊಲೀಸ್ ಚೋರ್ನ ಓಡಿಸೋ ಹಾಗೆ. ವಾವ್ ಪಂಪ್ಕಿನ್, ವೈಟ್ ಅಲ್ಲಿ ನಾನ್ ತುಂಬಾ ಯಂಗಾ ಕಾಣಿಸ್ತೀನಿ. ನಾನ್ ಯಂಗಾ ಕಾಣಿಸೋದು ನಿನಗೆ ಇಷ್ಟ ಅಲ್ವಾ? ಓ ಮಫಿನ್ಸ್, ನೀನ್ ನನ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯ. ಲೇ ಧ್ಯಾನ್, ಇವತ್ ಗಾರ್ಡನ್ ಅಲ್ಲಿ ಏನಾಯ್ತು? ತಾತ ರಜನಿನ ಪಾಸ್ ಮಾಡಿದ್ರ ಇಲ್ವಾ? ಅಣ್ಣ ಒಂದ್ ನಿಮಿಷ, ನಾವೀಗ ಸ್ವಲ್ಪ ಬಿಸಿ ಇದೀವಿ, ಆಮೇಲೆ ಮಾತಾಡೋಣ. ಶರ್ಮಿಲಾತ್ಗೆ ಪಂಪ್ಕಿನ್, ನಾನ್ ನಿನ್ಗೋಸ್ಕರ ಬೇಸ್ ಜಾಕೆಟ್ ಚೂಸ್ ಮಾಡಿದೀನಿ. ನಾನ್ ವೈಟ್ ಹಾಕೋತೀನಿ, ನೀನು ಬೇಸ್, ಮ್ಯಾಚಿಂಗ್ ಮ್ಯಾಚಿಂಗ್. ಓ ಮಫಿನ್, ನೀ ನನ್ ಬಗ್ಗೆ ಎಷ್ಟೆಲ್ಲ ಕಾಳಜಿ ತಗೋತೀಯ. ದಿಸ್ ಇಸ್ ಟೂ ಮಚ್ ಪಂಪ್ಕಿನ್. 100 ಕ್ಯಾಂಡಲ್ ಬಲ್ಬ್ ಬೇಕು, ಆಮೇಲೆ ಎಲ್ಲಾ ಕಡೆ ಬಿಳಿ ಹೂಗಳು ಬೇಕು ನನಗೆ, ಆಯ್ತಾ? ಇದೆಲ್ಲ ಏನಾಗ್ತಿದೆ? ತಯಾರಿ ನಡೀತಾ ಇದೆ. ಯಾವ್ದ್ರದು? ಏನ್ ಹಿಂಗ್ ಕೇಳ್ತೀಯ? ನಿನ್ ಮದ್ವೆ ಅದು? ಅಂದ್ರೆ ತಾತ ಒಪ್ಕೊಂಡ್ರ? ಹಾ ಅಂದ್ರೆ ಹೂ ಅಂದಿರಬಹುದು. ಹೂ ಅಂದ್ರೆ ಹಾ ಇಲ್ಲ, ಸ್ವಲ್ಪ ಜನ ಅನ್ಕೊಂಡಿದ್ರು ತಾತ ಬೇಡ ಅನ್ನೋದಕ್ಕೆ ಹೂ ಅಂದ್ರು ಅಂತ, ಇನ್ನು ಕೆಲವರು ಅನ್ಕೊಂಡ್ರು ಹೂಗೆ ಹೂ ಅಂದ್ರು ಅಂತ. ಈ ಮನೇಲಿ ಎಲ್ಲರೂ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ಸೀದಾ ಹೇಳಿ ಏನಂದ್ರು ಅಂತ. ಶ್ಯಾಮ್ ಅದೆಲ್ಲ ನಿನ್ಗೆ ಯಾಕೆ? ನೀನ್ ಇಷ್ಟು ಮಾತ್ರ ತಿಳ್ಕೊ, ತಾತ ಇದಕ್ಕೆ ಹೂ ಅಂದ್ರು ಅಂತ, ಅದಕ್ಕೆ ನಿನ್ ಮದುವೆಗೆ ತಯಾರಿ ನಡೀತಾ ಇದೆ. ನಿನಗೂ ಅದೇ ಬೇಕಿತ್ತಲ್ವಾ? ತಾತ ರಜನಿಗ್ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟೇ ಸಾಕು. ಮಾಡಿದ್ರು ಮಾಡಿದ್ರು. ನಿನಗೆ ನಿನ್ ರಜನಿ ಮೇಲೆ ನಂಬಿಕೆ ಇರ್ಲಿಲ್ವಾ? ಅಫ್ಕೋರ್ಸ್. ಕಳ್ಳ ರಜನಿ, ನೀನ್ ತುಂಬಾ ದೊಡ್ಡ ಟೆಸ್ಟ್ ಪಾಸ್ ಮಾಡಿದ್ಯಾ, ಐ ಆಮ್ ಸೋ ಪ್ರೌಡ್ ಆಫ್ ಯು. ನಾನ್ ತಡವಾಗಿ ಬಂದಿದ್ದಕ್ಕೆ ಸಾರಿ, ನಿನ್ಗೊಂದು ಅಪ್ಡೇಟ್ ಮಾಡ್ಬೇಕು. ಅಯ್ಯೋ, ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಎಲ್ಲ ಲೆಕ್ಕ ಹಾಕಿ ಫೈನಲ್ ಹೇಳಿ. ಒಂದ್ ನಿಮಿಷ ಸರ್, ಈಗ್ಲೇ ಹೇಳ್ತೀನಿ. ಹಾ, ₹455,309. ಗುಡ್ ಟ್ರೈ ರಜನಿ, ಗುಡ್ ಟ್ರೈ. 455,309. ನೀವ್ ಹೇಳಿದ್ ಕರೆಕ್ಟ್ ಮೇಡಮ್. ಏನ್ ಶಾಬ್ ಇದು ರಜನಿ, ಅದ್ಭುತಗಳು ನಿಲ್ತಾನೆ ಇಲ್ಲ, ದಿನಕ್ಕೊಂದು ಹೊಸ ವಿಷಯ ತಿಳಿತಾನೆ ಇದೆ. ಅಮೇಸಿಂಗ್ ಲೇಡಿಯಾ. ಆದ್ರೆ ರಜನಿ, ನೀನ್ ಆ ಲೆಕ್ಕನೆಲ್ಲ ಅಷ್ಟು ಬೇಗ ಹೇಗ್ ಮಾಡಿದೆ? ಬೇಗ ಲೆಕ್ಕ ಹಾಕ್ಬಿಟ್ರೆ ಅಮೇಸಿಂಗ್ ಆಗಲ್ಲ. ಶಾಮ್ಗೆ ಇರೋದು ಹೆಂಡತಿ ಅವಶ್ಯಕತೆ, ಬ್ಯಾಂಕರ್ ಅಲ್ಲ. ಮತ್ತೆ ಅಮೇಸಿಂಗ್ ಅಂದ್ರೆ ಏನು ಚಿನ್ನ? ಇವಳಗ್ ಶಾಮ್ ಬಗ್ಗೆ ಏನ್ ಗೊತ್ತಿದೆ ಹೇಳು ಸ್ವಲ್ಪ ನೋಡೋಣ. ಹೌ, ಶಾನ್ ಬಗ್ಗೆ ನಮ್ದಕ್ಕೆ ಎಲ್ಲಾ ಜಾನ್ಕಾರಿನೂ ಇದೆ. ಅವರ ವೆಯ್ಟ್ 77 kg 300 grams, ಎತ್ತರ 6 feet, ಗೋಧಿ ಬಣ್ಣ, ಕಣ್ಣು ಬೋರಿ ಆಲ್ಮೋಸ್ಟ್ ಖಾಲಿ, ಇವರದು ಸೋನ ಮತ್ತು ಎದೆಲೋ ಟೈಮ್ ಯಾವ್ದು ಫಿಕ್ಸ್ ಆಗಿಲ್ಲ. ಅಮ್ಮಿದು ಕೈಯಾರೆ ಮಾಡಿರೋ ಮಚ್ಲಿನ ಬೆರಳನ್ನ ನೆಕ್ಕಿ ನೆಕ್ಕಿ ತಿಂತಾರೆ. ಇವರದು ಎರಡುಗಡೆ ಕಾಲಿನ ಅಂಗ್ಲಿ ಬಲ್ಗಡೆ ಕಾಲ್ಗಿಂತ ಚಿಕ್ಕದು. ಶ್ಯಾಮ್, ಈ ವಿಷಯ ಎಲ್ಲ ನಿನಗೂ ಗೊತ್ತಿರಲಿಲ್ಲ ಅಲ್ವಾ? ಎನಿವೇ, ರಜನಿ ಎಲ್ಲಾ ವಿಷಯದಲ್ಲೂ ಹೆಚ್ಚಿರ್ಬೋದು, ಆದ್ರೆ ರೊಮ್ಯಾನ್ಸ್ ವಿಷಯದಲ್ಲಿ ಇವರಿಬ್ರು ನಮ್ ಮುಂದೆ ಏನೂ ಇಲ್ಲ. ರೊಮ್ಯಾನ್ಸ್? ರೊಮ್ಯಾನ್ಸ್ ಬೋಲಿತು ಏನ್ ಶ್ಯಾಮ್? ನೀನ್ ರಜನಿಗೆ ರೊಮ್ಯಾನ್ಸ್ ಬಗ್ಗೆ ಹೇಳ್ಕೊಟ್ಟಿಲ್ವಾ? ನಾನ್ ನಂಬಲ್ಲ. ಎಂತ ವೇಸ್ಟ್ ಡಿಸ್ಕಷನ್ ನಾವ್ ಮಾಡ್ತಿರೋದು. ಇಲ್ಲ ಶ್ಯಾಮ್, ಇನ್ನೂ ಮಾತಾಡೋದಿದೆ. ನಾವ್ ಯಾವತ್ತೂ ನೀನು ರಜನಿ ಜೊತೆ ರೊಮ್ಯಾಂಟಿಕ್ ಆಗಿರೋದನ್ನ ನೋಡೇ ಇಲ್ಲ. ಯಾಕಂಗೆ? ಎಲ್ರ ಮುಂದೆ ರೊಮ್ಯಾನ್ಸ್ ಮಾಡಕ್ ಆಗುತ್ತಾ ಅದಕ್ಕೆ? ಅರೆ ವೈ ನಾಟ್. ಹಾ, ಯಾಕಾಗಲ್ಲ? ಸ್ವಲ್ಪ ತೋರಿಸ್ಬೋದಲ್ವಾ? ನೀವು ಗಂಡ ಹೆಂಡತಿ ಆಗೋರಿದೀರ ನೀವಿಬ್ರು. ನಿಂಗ್ ಗೊತ್ತಾ, ಮದ್ವೆ ಮುಂಚೆನ ನಾನು ಇವಳು ಕೈ ಹಿಡ್ಕೊಂಡೆ ಓಡಾಡ್ತಿದ್ದೆ ಗೊತ್ತಾ? ಆಮೇಲೆ ನಾನು ಮದ್ವೆ ಆದ್ಮೇಲೂ ಕಣ್ಣು ಮುಚ್ಕೊಂಡೇನೆ ಪರ್ಮಿಷನ್ ತಗೋತಾ ಇದ್ದೀನಿ ಅಲ್ಲಿ. ಏನ್ ಮಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ಗೆಲ್ಲ ಬೇರೆ ಏನು ಕೆಲ್ಸನೇ ಇಲ್ವಾ? ನಾನು ರಜನಿ ಹೇಗಿದ್ರು ತುಂಬಾ ಖುಷಿಯಾಗಿದ್ದೀವಿ. ಎಷ್ಟು ರೊಮ್ಯಾನ್ಸ್ ಬೇಕೋ ಅಷ್ಟಿದೆ ನಮ್ಮ ಮಧ್ಯ, ರೈಟ್? ಏಟ್ ಮಿನಿಟ್. ರೊಮ್ಯಾನ್ಸ್ ಅಂದ್ರೆ ಚುಮ್ಮಾ ಚಾಟಿ, ಟಚಿಂಗ್ ಟಚಿಂಗ್, ಅದನ್ನ ಇವ್ರು ನಮ್ದಕ್ಕೆ ದಿನ ಮಾಡ್ತಾರೆ. ಒಂದ್ಸಲ ಇಲ್ಲಿ ಮುಟ್ತಾರೆ, ಒಂದ್ಸಲ ಇಲ್ಲಿ ಮುಟ್ತಾರೆ, ಮತ್ತೆ ಕೆಲ್ವೊಂದ್ಸಲ. ಶ್ಯಾಮ್, ನೀನು ರಜನಿನ ಇದಕ್ಕೋಸ್ಕರ ನಾ ಮದ್ವೆ ಆಗ್ತಿರೋದು? ನಾಚಿಕೆ ಆಗ್ಬೇಕಪ್ಪ, ನಾಚಿಕೆ ಆಗ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮಿ, ಈಗ ನಾನು ಕಣ್ಬಿಟ್ಬಿಟ್ಟು ನೋಡಬಹುದಾ ಶ್ಯಾಮ್? ಅರೆ ಕಣ್ಬಿಡಿ, ಹೊರಟೋದ್ರು ಅವರಿಬ್ರು.
ಅಯ್ಯೋ ಎಲ್ಲಿ ಹೋದ್ರು? ರೊಮ್ಯಾನ್ಸ್ ನೆನ್ಪಿಗೆ ಬಂದಿರ್ಬೇಕು. ಬಹುಶಃ ಟಚಿಂಗ್ ಟಚಿಂಗ್ ಮಾಡ್ಕೊಂಡು ಹೋಗಿರ್ಬೇಕು. ನನಗನ್ಸುತ್ತೆ ಶ್ಯಾಮಣ್ಣ ರಜನಿ ಜೊತೆ ಹೇಗಾದ್ರೂ ಮಾಡಿ ಮದುವೆ ಆಗಿ ಆಗ್ತಾರೆ ಅಂತ. Oh my god, romance. ಇವಾಗ ನೀನ್ ರಜನಿಗೆ ರೊಮ್ಯಾನ್ಸ್ ಕಲ್ಸ್ಕೊಡ್ತೀಯ? ಹೇಗೆ, ಇಂಗ್ಲಿಷ್ ಫಿಲ್ಮ್ಸ್ ತರನಾ? ಅದರಲ್ಲಿ ಒಬ್ಳು ಹುಡುಗಿ ಒಬ್ಬ ಹುಡುಗ ಇಬ್ರು ಮುದ್ಕೊಡ್ಬೇಕು ಅಂತ ಹತ್ರ ಬರ್ತಿರ್ತಾರೆ, ಅಷ್ಟರಲ್ಲಿ ಮಧ್ಯದಲ್ಲಿ ಎರಡು ಹೂ ಬರುತ್ತಲ್ಲ. ಅದೆಲ್ಲ 80s ಅಲ್ಲಿ ಆಗ್ತಿತ್ತು, ಈಗಲ್ಲ. ಅಲ್ಲ, ಇವತ್ತಿನ ತರ ಏನಾದ್ರೂ ರೊಮ್ಯಾನ್ಸ್ ಕಲ್ಸ್ಕೊಟ್ರೆ ನೀನು ಮನೇಲಿ ಇರೋರ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸ್ವಲ್ಪನಾದ್ರೂ ರೊಮ್ಯಾನ್ಸ್ ಹೇಳ್ಕೊಡ್ಬೇಕಲ್ವಾ, ಇಲ್ಲಾಂದ್ರೆ ಅಣ್ಣ ತಂಗಿ ತರ ಕಾಣ್ತೀವಿ. ಅಯ್ಯೋ ನನ್ನ ಕಂದ, ನನ್ನ ಮಗು, ನೀನು ರೊಮ್ಯಾನ್ಸ್ ಹೇಗೆ ಹೇಳ್ಕೊಡ್ತೀಯ? ಮೊದ್ಲು ಅದಕ್ಕೆ ನಿನಗ್ ರೊಮ್ಯಾನ್ಸ್ ಬರ್ಬೇಕಲ್ವಾ? ಲೈ, ನನಗೂ ಒಬ್ಳು ಗರ್ಲ್ ಫ್ರೆಂಡ್ ಇದ್ಲು. ಹಾ ಹಾ, ಅವಳಿಗೆ ರೊಮ್ಯಾನ್ಸ್ ಹೇಳ್ಕೊಡೋ ಬದಲು ಸೈನ್ಸ್ ಥಿಯರಿ ಹೇಳ್ಕೊಡ್ತಿದ್ದೆ ಅಲ್ವಾ ನೀನು? ಅದೇನೇ ಇರ್ಬೋದು ಕಣೋ, ನನ್ ಪ್ರಕಾರ ಅದು ರೊಮ್ಯಾನ್ಸ್. ಶ್ಯಾಮ್, ನಮ್ದು ಡೇಟಾ ಹೇಳ್ತಿದೆ ನಿಮ್ದು ಸಿಸ್ಟಮ್ ಅಲ್ಲಿ ಕೂಡ ರೊಮ್ಯಾನ್ಸ್ ಕಮ್ಮಿ ಇದೆ ಅಂತ. ನಮ್ದುಕ್ಕೆ ರೊಮ್ಯಾನ್ಸ್ ಕಲ್ಸೋಕೆ ನಿಮ್ದುಕ್ಕೆ ರೊಮ್ಯಾನ್ಸ್ ಕಲಿಬೇಕು. ಕೇಳಿಸ್ಕೊಂಡ ಅರ್ಥ ಆಯ್ತಾ ಮಗ? ಇದನ್ನೆಲ್ಲ ಇಟ್ಬಿಡು, ನಿನ್ ಕೈ ರೊಮ್ಯಾನ್ಸ್ ಎಲ್ಲ ಆಗಲ್ಲ ಕಣೋ, ನೀನ್ ರೋಬೋ ಮಾಡು ರೋಬೋ. ಇದಕ್ಕೆ ನಿನ್ನ ಕರ್ದಿರೋದು ನೋಡು, ನಾನ್ ಬೆಳಿಗ್ಗೆಯಿಂದ ಇವಳ ಜೊತೆನೆ ಇದೀನಿ, ಎಲ್ಲಾ ಸಾಫ್ಟ್ವೇರ್ಸ್ ಚೆಕ್ ಮಾಡಿದೀನಿ, ರೊಮ್ಯಾಂಟಿಕ್ ಫೀಚರ್ಸ್ ಲೋಡ್ ಮಾಡಿದೀನಿ, ಆದ್ರೆ ಇವಳು ರಿಯಾಕ್ಟೇ ಮಾಡ್ತಿಲ್ಲ ರೊಮ್ಯಾಂಟಿಕ್ ಆಗಿ. ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇವಳನ್ನ ರೀಫಾರ್ಮೇಟ್ ಮಾಡೋಣ, ಆಮೇಲೆ ಎಲ್ಲಾ ಸಾಫ್ಟ್ವೇರ್ಸ್ ಲೋಡ್ ಮಾಡೋಣ, ನೀನು ಡಿಕೋಡಿಂಗ್ ಶುರು ಮಾಡು, ಮತ್ತೆ ತುಂಬಾ ರೊಮ್ಯಾನ್ಸ್ ಮಾತ್ರ ಹೇಳ್ಕೊಳ್ಳೋಣ. ಅದಕ್ಕೆ ಸಾಫ್ಟ್ವೇರ್ ಅಲ್ಲ, ಒಂದು ಸಾಫ್ಟ್ ಹಾರ್ಟ್ ಬೇಕಾಗತ್ತೆ. ರೊಮ್ಯಾನ್ಸ್ ಮಾಡೋದಕ್ಕೆ ಒಂದು ಪ್ರೀತಿ ಮಾಡುವಂತ ಹಕ್ಕಿ ಬೇಕಾಗತ್ತೆ. ಪ್ರೀತಿ ಹಕ್ಕಿ ಏನು ಬೇಡ, ಏನಿದೆಯೋ ಅದೇ ನೋಡು, ರಜನಿನ ರೊಮ್ಯಾಂಟಿಕ್ ಮಾಡ್ಬೇಕು ಅಷ್ಟೇ. ಸರಿ, ನಾನು ಚಾಲೆಂಜ್ ಅನ್ಕೊಂಡು ಇದನ್ನು ಮಾಡ್ತೀನಿ. ಗುಡ್ ದೇವ್, ನೀ ನನ್ನ ಬೆಸ್ಟ್ ಫ್ರೆಂಡ್ ಕಣೋ. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು, ನಾನು ಇವಾಗ ಏನ್ ಹೇಳಿದ್ನು ಅಷ್ಟು ಮಾತ್ರ ಮಾಡು. ಈಗ ಇವಳು ಭಾಷೆ ಚೇಂಜ್ ಆಗಿರೋ ಹಾಗೆ ಮತ್ತೆ ಏನಾದ್ರೂ ಉಲ್ಟಾ ಪಲ್ಟಾ ಆಯ್ತೋ, ನಿನ್ ಮೇಲೆ ರಜನಿ ಕೈಲಿ ಅಟ್ಯಾಕ್ ಮಾಡಿಸ್ತೀನಿ. ಮಗ, ನಿನಗ್ ಬೇಕಂದ್ರೆ ಎಡೆಟ್ ನೀನೇ ಹೊಡೆದ್ ಬಿಡು, ಆದ್ರೆ ರಜನಿನ್ ಮಾತ್ರ ಬಿಡ್ಬೇಡ, ತುಂಬಾ ಹೊಡಿತಾಳು. ಒಂದ್ ಕೆಲಸ ಮಾಡು, ನೀನ್ ಹೋಗು, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಎರಡ್ ಗಂಟೆ ಆದ್ಮೇಲೆ ಬಂದು ನಿನ್ನ ಕ್ವೀನ್ ಆಫ್ ರೊಮ್ಯಾನ್ಸ್ ನ ಕರ್ಕೊಂಡು ಹೋಗು. ರೋಬೋಗೆ ರೊಮ್ಯಾನ್ಸ್ ಹೇಳ್ಕೊಡ್ಬೇಕಂತೆ, ಎಲ್ಲಿಂದ ಶುರು ಮಾಡ್ಲಿ ಅರ್ಥನೇ ಆಗ್ತಿಲ್ವಲ್ಲ. ಹೇಳೋದೇ ಇಲ್ಲ ಅಂದ್ರೆ ಅರ್ಥ ಹೇಗಾಗತ್ತೆ? ಅಯ್ಯೋ ದೇವ್ರೆ, ಇವಳಿಗೆ ಅರ್ಥನೇ ಆಗಲ್ಲ, ಹೇಗ್ ಹೇಳ್ಕೊಡ್ಲಿ? ರಜನಿ, ನನ್ ಕಡೆ ನೋಡು, ಇಮ್ಯಾಜಿನ್ ಮಾಡ್ಕೋ, ಒಂದ್ ಹುಡುಗಿ ಅಕ್ಕಪಕ್ಕ ತುಂಬಾ ಜನ ಇದಾರೆ ಅಂತ, ಒಬ್ಬ ಹುಡುಗ ಆ ಹುಡುಗಿನ ಒಬ್ಬಂಟಿಯಾಗಿ ಮೀಟ್ ಮಾಡ್ಬೇಕು ಅಂತಿದ್ದಾನೆ. ಆಗ ಅವನು ವಿಜಿಲ್ ಹೊಡಿತಾನೆ, ಆ ವಿಜಿಲ್ ನ ಕೇಳಿಸ್ಕೊಂಡು ಆ ಹುಡುಗಿ ಅವನ್ನ ಮೀಟ್ ಮಾಡಕ್ ಹೋಗ್ತಾಳೆ. ಹೀಗೆ ಅರ್ಥ ಆಯ್ತಾ? ಈಗ ನೀನ್ ಮಾಡ್ ತೋರ್ಸು. ಅರೆ ವಾ 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 ರಜನಿ, ನೀನ್ ನನ್ಕಿಂತ ಚೆನ್ನಾಗಿ ವಿಜಿಲ್ ಹೊಡಿತೀಯ. ಪ್ರೀತಿ, ಪ್ರೇಮ, ಪ್ರಣಯ, ಇದೆಲ್ಲ ಮನ್ಸಿನ ಕೆಲ್ಸ, ತಲೆದಲ್ಲ. ಮನ್ಸು ಅಂದ್ರೆ ದಿಲ್, ಮನ್ಸೇನು ಯೋಚನೆ ಮಾಡಲ್ಲ, ಅದು ರಕ್ತಗೆ ಪಂಪ್ ಮಾಡುತ್ತೆ ಬಾಡಿಯಲ್ಲಿ. ಅರ್ರೆ ಅಲ್ಲೇ ಅಲ್ವಾ ಇರೋದು ವಿಷಯ, ಪ್ರೀತಿ ಯಾರು ಯೋಚನೆ ಮಾಡ್ಕೊಂಡ್ ಮಾಡಲ್ಲ, ಅದಾಗದೇ ಆಗ್ಬಿಡುತ್ತೆ. ಹೃದಯ ಕೊಡೋದು, ಹೃದಯ ತಗೊಳ್ಳೋದು, ಇದೇ ಪ್ರೀತಿಗಿರೋ ಇನ್ನೊಂದ್ ಹೆಸರು. ಯಾರಾದ್ರೂ ದಿಲ್ಲ ಕೊಟ್ಟು ಹೇಗ್ ಬದುಕಿರ್ತಾರೆ? ಇಟ್ಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಬೇರೆ ಯಾರಿಗೂ ದಿಲ್ ಕೊಡೋದು ಅಂದ್ರೆ ಏನ್ ಅರ್ಥ? ಒಬ್ಬ ಮನುಷ್ಯಂದು ಹತ್ರ ಆಲ್ರೆಡಿ ಒಂದ್ ದಿಲ್ ಇದ್ದಾಗ ಎರಡೆರಡು ದಿಲ್ ಇಟ್ಕೊಂಡು ಏನ್ ಮಾಡುತ್ತೆ ಪಟ್ಟೆ? ಅಲ್ಲ, ನೀನೇನ್ ಅನ್ಕೊಂಡಿದ್ಯಾ, ಹೃದಯ ಕೊಡೋದು ತಗೊಳೋದು ಅಂದ್ರೆ ಹಾಸ್ಪಿಟಲ್ ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಳೋದು ಅಂತ ಅನ್ಕೊಂಡಿದ್ಯಾ? ಹಾಗಾದ್ರೆ ದಿಲ್ ನ ಹೇಗ್ ಕೊಡೋದು ಪಟ್ಟೆ? ಐಡಿಯಾ, ಇಂತ ಟೈಮ್ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನನಗೆ ಹೆಲ್ಪ್ ಮಾಡಕ್ ಸಾಧ್ಯ. ಯಶ್ ಬಿಜೂರ್ ಸರ್. ಗುರು, ಒಂದ್ ಸ್ವಲ್ಪ ಸೈಡ್ ಗಾಕಮ್ಮ, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಲೋ, ಹಾ ತಂಗ್ಯವಾ, ಬರ್ತಾ ಇದೀನಿ. ಮತ್ತೆ ನಾನ್ ನಿನ್ಗೆ ಹೇಗ್ ಹೇಳಿದ್ನು ಹಾಗೆ ಮಾಡು, ಮತ್ತೆ ನನಗೆ ಹುಡುಗಿರ್ ಫೋಟೋನೆಲ್ಲ ಕಲೆಕ್ಟ್ ಮಾಡ್ಕೋ, ಹುಡುಗಿರ್ ಫೋಟೋ ನೋಡದೆ ನಾನು ಮದುವೆ ಮಾಡ್ಕೊಳ್ಳಲ್ಲ. ಹೇಗಿದ್ರು ನಾನ್ ನಿನ್ಗೆ ಹೇಳಿದಿನಲ್ಲ, ನನಗೆ ಎಂತ ಹುಡುಗಿ ಬೇಕು ಅಂತ, ಒಳ್ಳೆ ಐಶ್ವರ್ಯ ತರ ಇರ್ಬೇಕು. ಹಾ ಐಶ್ವರ್ಯ, ನಿನಗೆ ನಮ್ ಮನೆ ಕೆಲ್ಸದವಳು ಐಶ್ವರ್ಯ ಇಷ್ಟಾನ? ಏನ್ ತಂಗ್ಯವ ನೀನು, ನಾನು ಹೀರೋಯಿನ್ ಐಶ್ವರ್ಯ ಬಗ್ಗೆ ಮಾತಾಡ್ತಾ ಇದೀನಿ. ಓ ಸರಿ 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 ಸರಿ, ಕಾಲ್ ಕಟ್ ಮಾಡು, ನಾನು ಇನ್ನೇನ್ ಬಂದ್ಬಿಡ್ತೀನಿ. ಬಲ್ದೇವಣ ಎಂತ ಮೂರ್ಖ. ಹಾ
देव महाराज के जय। यस ಸರ್, ನಿಮ್ ಪಯಣ ಮುಗೀತು. ಲೋ ದಡ್ಡ, ನನ್ನ ಪಯಣ ಎಲ್ಲೋ ಮುಗಿದಿದೆ. ಹಾಗಲ್ಲ ಸರ್, ನೀವೆಲ್ಲಿ ಬರ್ಬೇಕಿತ್ತು ಅಲ್ಲಿ ಬಂದಿದ್ದೀರಾ. ಓ, ಎಷ್ಟಾಯ್ತು? 500 ರೂಪಾಯಿ ಸರ್. ಒಂದ್ ಸ್ವಲ್ಪ ವೇಟ್ ಮಾಡು, ನನ್ನ ತಂಗಿ ಇನ್ನೇನ್ ಬಂದ್ಬಿಡ್ತಾಳೆ, ಅವಳೆ ಕಾಸು ಕೊಡ್ತಾಳೆ. ಸರ್, ನಿಮ್ಗೆ 500 ರೂಪಾಯಿ ಎಲ್ಲ ದೊಡ್ಡ ವಿಚಾರ ಅಲ್ಲ ಸರ್, ನೀವೇ ಕೊಟ್ಬಿಡಿ ಸರ್. ಏಯ್, ನಾನು ಯಾರು ಅಂತ ನಿನಗೆ ಗೊತ್ತಾ? ಲೇಡಿ ಕಿಲ್ಲರ್ ನಾನು, ಲೇಡಿ ಕಿಲ್ಲರ್. ನೀವು ಹೆಂಗಸರು ನಾ ಕೊಲ್ತೀರಾ? ಲೋ, ನಾನು ನಿನ್ನನ್ನು ಕೊಲೆ ಮಾಡ್ಬಿಡ್ತೀನಿ ಕಣೋ. ನಾನು ಆ ತರ ಲೇಡಿ ಕಿಲ್ಲರ್ ಕಣೋ. ನನ್ನ ನೋಡಿದ್ರೆ ಹುಡುಗಿರ್ ಜೀವ ಬಿಟ್ಕೋತಾರಿ ಕಣೋ. ಇಲ್ಲಿವರೆಗೂ ನನ್ನನ್ನ 335 ಜನ ಹುಡುಗಿರು ಮುಟ್ಟಿದ್ದಾರೆ ಕಣೋ. ತೋರಿಸ್ಲಾ? ಇಲ್ಲೋಡು, 335 ಹುಡುಗಿರು ಇವರೇ, ಮತ್ತವರ ಅಡ್ರೆಸ್ಗಳು. 335 ಸಣ್ಣ ಪುಟ್ಟ ಸಾಮಾನ್ಯವಾದ ನಂಬರ್ಗಳಲ್ಲ. ಎಕ್ಸ್ಕ್ಯೂಸ್ ಮೀ, ಹಾಗೆ ಹೋಗ್ಬಿಡ್ತೀಯಾ? ಹೋಗ್ತಾ ಹೋಗ್ತಾ ಒಂದು ಪ್ರೀತಿಯಾಗಿರೋ ಗುರುತನ್ನು ಕೊಟ್ಬಿಟ್ಟು ಹೋಗು ಜಾನು. ಮುನ್ನೂರ 336 ಬ್ಲ್ಯಾಕ್ ಅಂಡ್ ವೈಟ್ ಗರ್ಲ್, ತಂಗಿ ಮನೆ ಗೇಟ್ ಹತ್ರ. ಯಾವನವನು? ನಮ್ಮ ಮನ್ಸನ್ನೇನೋ ಕಟ್ಬಿಟ್ರಿ, ಆದ್ರೆ ಇದನ್ ಮರ್ತ್ಬಿಟ್ರಿ, ಈ ಮನ್ಸಿನ ಜೊತೆ ಜೊತೆಗೆ ನಾವು ನಿಮ್ಮ ಹತ್ರನೆ ಬಂದ್ಬಿಟ್ವಿ ಅಂತ. ಎಷ್ಟು ಮುದ್ದಾಗಿದೆ ಈ ಜೋಡಿ. ಸುಷ್ಮಾ, ಆ ಉಂಗುರ ಕೊಡಿಲಿ.
ಯಾವ ಉಂಗ್ರ?